ಸಮಾಜ ಕ್ಕೆ ಕೈಲಾತ ಸಹಾಯ ಮಾಡುವುದೇ ಮಾನವೀಯತೆ ಪ್ರಕಾಶ್ ಬಾಗಲಿ ಸಮಾಜಕ್ಕೆ ಏನಾದರೂ ಒಳಿತು ಮಾಡುವುದೇ ನಿಜವಾದ ಮಾನವೀಯ ಧರ್ಮವಾಗಿದ್ದು ಕನಿಷ್ಠ ಪಕ್ಷ ನಮ್ಮಲ್ಲಿರುವ ನಿರುಪಯುಕ್ತವಾದ ವಸ್ತುಗಳನ್ನಾದರೂ ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ ನೀಡುವುದರಿಂದ ಮನಃಶಾಂತಿ ಹಾಗೂ ತೃಪ್ತಿ ಪಡೆಯಬಹುದಾಗಿದೆ ಎಂದು ಕುಕ್ಕಲೂರು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಪ್ರಕಾಶ್ ಬಾಗಲಿ ತಿಳಿಸಿದ್ದಾರೆ ಪಟ್ಟಣದ 8ನೇ ವಾರ್ಡಿನಲ್ಲಿರುವ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆದೇಶದನ್ವಯ 15 ದಿನಗಳ ಕಾಲ ಸ್ವಚ್ಛ ಭಾರತ ಯೋಜನೆ ಅಡಿಯಲ್ಲಿ ನನ್ನ ಜೀವನ ನನ್ನ ಸ್ವಚ್ಛ ನಗರ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದ ಪ್ರಕಾಶ್ ಬಾಗಲಿ ಮಾತನಾಡುತ್ತಾ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಬಳಿ ನಿಮಗೆ ಅವಶ್ಯಕತೆ ಇಲ್ಲದೆ ಇರುವ ವಸ್ತುಗಳನ್ನು ತಂದು ಈ ಒಂದು ಕಾರ್ಯಕ್ರಮದಲ್ಲಿ ನೀಡಿದರೆ ಅವುಗಳ ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ ಯಾವುದೇ ನಿಬಂಧನೆಗಳಿಲ್ಲದೆ ತೆಗೆದುಕೊಂಡು ಹೋಗಲು ಸ್ವತಂತ್ರರಾಗಿದ್ದು ಅವುಗಳ ಬಳಕೆಗೆ ದಾರಿ ಮಾಡಿಕೊಡುವಂತಾಗಿದೆ ಇಲ್ಲಿ ವಸ್ತುಗಳನ್ನು ತಂದು ಕೊಡುವವರು ಹಾಗೂ ತೆಗೆದುಕೊಂಡು ಹೋಗುವವರು ಸಂಪೂರ್ಣ ಸ್ವಾತಂತ್ರ್ಯವನ್ನು ಹೊಂದಿದ್ದು ಯಾವುದೇ ನಿಬಂಧನೆಗಳು ಇರುವುದಿಲ್ಲ ಆದ್ದರಿಂದ ನಿಮಗೆ ಅವಶ್ಯಕತೆ ಇಲ್ಲದ ನಿರುಪಯುಕ್ತ ವಸ್ತುಗಳನ್ನು ಈ ಕಾರ್ಯಕ್ರಮದಲ್ಲಿ ತಂದು ನೀಡಿದರೆ ಆ ವಸ್ತುಗಳ ಅವಶ್ಯಕತೆ ಇರುವವರಿಗೆ ಅನುಕೂಲ ಮಾಡಿಕೊಟ್ಟ ಆತ್ಮತೃಪ್ತಿ ಹೊಂದಬಹುದಾಗಿದೆ ಎಂದು ಹೇಳಿದ್ದಾರೆ ಪಟ್ಟಣ ಪಂಚಾಯಿತಿಯ ಆರೋಗ್ಯ ಅಧಿಕಾರಿ ರಾಜೇಶ್ವರಿ ಮಾತನಾಡುತ್ತಾ ನಿಮ್ಮ ಮನೆ ಮತ್ತು ಅಂಗಡಿಗಳಲ್ಲಿ ಮರುಬಳಕೆಯಾಗುವ ಉಪಯೋಗಿಸದೇ ಇರುವ ಹಳೆಯ ವಸ್ತುಗಳ ಬಟ್ಟೆಗಳ ಆಟಿಕೆ ಸಾಮಾನುಗಳು ಖಾಲಿ ಚೀಲಗಳು ಎಲೆಕ್ಟ್ರಾನಿಕ್ ಸಾಮಾನುಗಳು ಸೇರಿದಂತೆ ಇನ್ನಿತರ ವಸ್ತುಗಳ ಸಂಗ್ರಹಿಸುವ ಕಾರ್ಯಕ್ರಮ ಇದಾಗಿದ್ದು ಈ ಕೇಂದ್ರದಲ್ಲಿ ತಮ್ಮಲ್ಲಿರುವ ತಮಗೆ ಅನಾವಶ್ಯಕ ಎಂದೆನಿಸುವ ವಸ್ತುಗಳನ್ನು ತಂದು ನೀಡಬಹುದಾಗಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಸೇರಿದಂತೆ ಪಟ್ಟಣದ ನಾಗರಿಕರು ಪಾಲ್ಗೊಂಡಿದ್ದರು ಸುನಿಲ್ ಕುಮಾರ್ ಮಠ ಕಿಷ್ಕಿಂದ ಟಿವಿ ಕುಕನೂರು